ಇಂದು ಬೆಳಗ್ಗೆ ಪುನೀತ್ ಮನೆಗೆ ಭೇಟಿ ನೀಡಿದ ಲೀಲಾವತಿ ಅಮ್ಮ ಮತ್ತು ವಿನೋದ್ ರಾಜ್ ಅಶ್ವಿನಿ ಅವರನ್ನು ಕಂಡು ಹೇಳಿದೇನು ಗೊತ್ತಾ? ಅಪ್ಪು ಕುರಿತು ಲೀಲಾವತಿ ಆಡಿದ ಒಂದೊಂದು ಮಾತು ಎಂಥವರನ್ನು ಅಳಿಸಿ ಬಿಡುತ್ತೆ ಕಣ್ರಿ. ಹಾಗಿದ್ರೆ ಲೀಲಾವತಿ ಅಮ್ಮ ಅವರು ಪುನೀತ್ ಅವರ ಕುರಿತಂತೆ ಆಡಿದ ಮಾತುಗಳೇನೆಂದು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮರೆಯದೆ ಕ್ಲಿಕ್ ಮಾಡಿ. ಹೌದು, ಲೀಲಾವತಿ ಅವರಿಗೂ ಹಾಗೂ ರಾಜ್ ಕುಟುಂಬಕ್ಕೂ ಎಲ್ಲಿಲ್ಲದಂತಹ ಸಂಬಂಧ. ಅದೆಷ್ಟೋ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಬಣ್ಣ ಹಚ್ಚಿರುವ ಲೀಲಾವತಿ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದಾಗಿನಿಂದಲೂ ಪರಿಚಯವಿದ್ದರು. ಹೀಗೆ ಅಪ್ಪು ಅವರನ್ನು ಚಿಕ್ಕನಿಂದಲೂ ನೋಡಿಕೊಂಡು ಬಂದಿರುವಂತಹ ಲೀಲಾವತಿ ಅಮ್ಮ ಪುನೀತ್ ರಾಜ್ಕುಮಾರ್ ನನ್ನ ಎರಡನೇ ಮಗ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆ ಆಗುತ್ತದೆ ಎಂದು ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಹೇಳಿಕೊಂಡಿದ್ದುಂಟು. ಹೀಗೆ ಕರುಳ ಬಳ್ಳಿಯ ಸಂಬಂಧವಿಲ್ಲದಿದ್ದರೂ ಕೂಡ ಪ್ರೀತಿ ಮಮತೆಯ ಸಂಬಂಧವನ್ನು ಬೆಳೆಸಿಕೊಂಡಿದ್ದ ತಾಯಿಯಿಂದ ದೇವರು ಮಗನನ್ನು ದೂರ ಮಾಡಿದ್ದಾನೆ. ಇನ್ನು ಅಪ್ಪು ಅಮರ ಎಂಬ ಮಾತುಗಳು ಕೇಳಿ ಬರುತ್ತಿದ್ದಂತೆ ಲೀಲಾವತಿ ಅಮ್ಮ ಎದೆ ಬಡಿದುಕೊಳ್ಳುತ್ತಾ ಸಾವಿರಾರು ಜನರ ಪ್ರೀತಿಯೇ ಅಪ್ಪುಗೆಯಲ್ಲಿ ಬೆಳೆದರೋ ಅಪ್ಪು ವಿಧಿ ಅವರನ್ನು ಬಹುಬೇಗ ಕರೆದುಕೊಂಡು ಬಹಳ ವಂಚನೆ ಮಾಡಿದ. ಇದು ಯಾವ ಅನ್ಯಾಯ ಎಂದು ಗೋಳಾಡಿದರು. ಅಷ್ಟೇ ಅಲ್ಲದೆ ಆ ಕರಾಳ ದಿನದಂದು ಅಶ್ವಿನಿ ಅವರ ತಲೆ ಸವರಿ ಸಮಾಧಾನ ತಂದುಕೋ ಮಗಳೇ ಎಂದು ಸಂತೈಸಿದರು. ಇದರ ಬೆನ್ನಲ್ಲೇ ವಿನೋದ್ ರಾಜ್ ಅವರ ಜೊತೆ ಸದಾಶಿವ ನಗರದ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ತೆರಳಿದ ಲೀಲಾವತಿ ಅವರು ಅಶ್ವಿನಿ ಅವರನ್ನು ಕಂಡು ನಿನ್ನನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡಲು ಬರುತ್ತೇನೆ ಎಂದು ಯಾವತ್ತೂ ಊಹಿಸಿರಲಿಲ್ಲ ಅಮ್ಮ. ದೇವರು ಒಳ್ಳೆಯವರನ್ನು ಬಹುಬೇಗ ಕರೆದುಕೊಂಡು ಬಿಡುತ್ತಾನೆ. ಅದಕ್ಕೆ ನಾವೆಲ್ಲರೂ ಇನ್ನು ಬದುಕಿದ್ದೇವೆ. ಅಪ್ಪು ದೇವರಂತ ಮನುಷ್ಯನಾಗಿದ್ದ ಕಾರಣ ಅವನನ್ನು ದೇವರು ಬಹುಬೇಗ ಕರೆದುಕೊಂಡು ಬಿಟ್ಟ ಎಂದು ಅಶ್ವಿನಿ ಅವರನ್ನು ತೊಬ್ಬಿಕೊಂಡು ಲೀಲಾವತಿ ಅವರು ಗೋಳಾಡಿದರು. ಇನ್ನು ಮಗ ವಿನೋದ್ ರಾಜ್ ಕೂಡ ಪುನೀತ್ ರಾಜ್ಕುಮಾರ್ ಅವರು ಮಾಡುತ್ತಿದ್ದಂತಹ ಸಮಾಜ ಸೇವೆಗಳೆಲ್ಲವೂ ಇಂದು ಉಸಿರಾಡುತ್ತಿವೆ. ಅವರು ಎಲ್ಲೂ ಹೋಗಿಲ್ಲ, ಸದಾ ನಮ್ಮ ನಿಮ್ಮ ಸುತ್ತಮುತ್ತಲೂ ಇರುತ್ತಾರೆ. ಇನ್ಮುಂದೆ ಅವರು ಮಾಡಿದಂತಹ ಒಳ್ಳೆ ಕೆಲಸಗಳನ್ನು ನೀವು ಮುಂದುವರಿಸಿಕೊಂಡು ಹೋಗಿ. ಇದಕ್ಕೆ ನಾವು ಮಾತ್ರವಲ್ಲದೆ ಇಡೀ ಕರ್ನಾಟಕದ ಜನತೆ ನಿಮ್ಮ ಜೊತೆ ನಿಲ್ಲುತ್ತದೆ ಎಂದು ಧೈರ್ಯ ತುಂಬಿದರು. ಹೌದು ಸ್ನೇಹಿತರೆ, ಈ ಕುರಿತಂತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ.